ಇನ್ನು ಮುಂದಿನ ಸುದ್ದಿ, ಮೊದಲ ಸುತ್ತಿ ನೀಟ್ ಪರೀಕ್ಷೆ ನಡೆದ ದಿನ ಮೋದಿ ರೋಡ್ ಶೋ ನಡೆದಿತ್ತು. ಅದಕ್ಕೆ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ May 22 ಅಂದರೆ ನಾಳೆ CET ಪರೀಕ್ಷೆ ಇದೆ, ಆದರೆ ನಾಳೆ ಸಿದ್ದರಾಮಯ್ಯ ಪ್ರಮಾಣ ವಚನ ಸಮಾರಂಭ ಇಟ್ಕೊಂಡಿದ್ದಾರೆ, ಇದು ಹಿಪಾಕ್ರಸಿ ಅಲ್ವೇ? ಹೀಗನ್ಬಿಟ್ಟು BL ಸಂತೋಷ್ ಪ್ರಶ್ನಿಸಿದ್ದಾರೆ. ನಿಯೋಜಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ BJP ರಾಷ್ಟ್ರೀಯ ಸಂಘದ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಟ್ವೀಟ್ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ನಿಯೋಜಿತ CM ಟ್ವೀಟ್ ಮಾಡಿ ತುಂಬ ದಿನಗಳು ಕಳೆದಿಲ್ಲ. ನಾಳೆ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಲ್ಲಿ CET ಪರೀಕ್ಷೆ ಇದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ, ನಿಮ್ಮ ಪ್ರಮಾಣ ವಚನ 1 ಅಥವಾ 2 ದಿನಗಳ ಕಾಲ ತಡೆದಿದ್ರೆ ಏನಾಗ್ತಿತ್ತು? ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಿರಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಮೋದಿ ಅವರು ಪ್ರಚಾರ ಮಾಡಲಿ, ನಮ್ಮ ತಕರಾರು ಇಲ್ಲ, ಆದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ತೊಂದರೆ ಆದ್ರೆ ಯಾರು ಹೊಣೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಪ್ರಶ್ನಿಸಿದರು. ಏನು ಸಿದ್ದರಾಮಯ್ಯ DK ಶಿವಕುಮಾರ್ ರೋಡ್ ಶೋನ ಮಾಡ್ತಾ ಇದ್ದಾರೆ? ಸೇಮ್ ಇದು ಅಪ್ಲೈ ಆಗುತ್ತೆ. ಹೌದು, ಅಪ್ಲೈ ಆಗಲ್ಲ ಇರುತ್ತಾ? ಈಗ NEET ವಿದ್ಯಾರ್ಥಿಗಳು ರೋಡ್ ಶೋ ಮಾಡಿಲ್ಲ ಅಂದ್ರೆ ಕೂಡ ಹೌದು, 1 ಲಕ್ಷ ಜನ ಬರ್ತಾರೆ ಅಂದ್ರೆ ರೋಡ್ಗಳೆಲ್ಲ ಬ್ಲಾಕ್ ಆಗ್ತವೆ, ಕೆಲವು ತೊಂದರೆ ಆಗ್ಬಹುದು ಅನ್ನೋ ಲೆಕ್ಕಾಚಾರ. ಹೌದು, ಹಾಗಾಗಿ ಈಗ ಮೋದಿಯನ್ನ ಪ್ರಶ್ನೆ ಮಾಡಿದ್ದೇನು ಅಂದ್ರೆ ರೋಡ್ ಶೋ ಮಾಡ್ಕೊಳ್ಳಿ, ತೊಂದರೆ ಆಗ್ಬೋದು ವಿದ್ಯಾರ್ಥಿಗಳಿಗೆ ಅಂತ. ಹೌದು, ಪದಗ್ರಹಣ ಪ್ರಮಾಣವಚನ ಸಮಾರಂಭ ಆಗ್ಲಿ, ಬಟ್ ವಿದ್ಯಾರ್ಥಿ ತೊಂದರೆ ಆಗ್ಬಾರ್ದು ಅಷ್ಟೇ. ಆಲ್ರೆಡಿ DK ಶಿವಕುಮಾರ್ ಹೇಳಿದ್ದಾರೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು, ಏನೇ ತೊಂದರೆ ಆದ್ರೂ ನೇರವಾಗಿ ಪೊಲೀಸ್ ಅವ್ರಿಗೆ ತಿಳಿಸಿ, ಆಮೇಲೆ ಪೋಷಕರು ಒಂದಷ್ಟು ಬೇಗ ಕಳಿಸ್ಕೊಡಿ ಅಂತ. ಹೌದು, ಖಂಡಿತ BL ಸಂತೋಷ್ ಹೇಳ್ತಿರೋದು ಸರಿ. ಆದ್ರೆ ಮೋದಿಯ ರೋಡ್ ಶೋ ಏನಿತ್ತು, ಅದು ಸುಮಾರು ಕಿಲೋಮೀಟರ್ಗಳ ಕಾಲ ಇಡೀ ಬೆಂಗಳೂರಿನ ಒಂದು ಟ್ರಾಫಿಕ್ ವ್ಯವಸ್ಥೆಯನ್ನ ಸಂಪೂರ್ಣ ಅಸ್ತವ್ಯಸ್ತ ಮಾಡಿತ್ತು. ಇದು ಕೇವಲ ಕಂಠೀರವ ಕ್ರೀಡಾಂಗಣದ ಸುತ್ತಮುತ್ತ 3-4 ರೋಡ್ ಕ್ಲೋಸ್ ಆಗ್ಬಹುದು, ಬದಲಾವಣೆ. ಆಮೇಲೆ ಕಾರ್ಯಕ್ರಮ 12 ವರೆಗಿದೆ, ಸೊ NEET ಎಕ್ಸಾಮ್ 9 ಗಂಟೆಗೆ ಶುರು ಆಗುತ್ತೆ, ಬೆಳಗ್ಗೆ 8 ಗಂಟೆ ಎಲ್ಲ ಹೊರಡ್ರೆ ಏನ್ ತೊಂದರೆ ಆಗಲ್ಲ ಅನ್ನೋ ಒಂದು ಭರವಸೆ ಇದೆ. ನೋಡೋಣ, ಪೊಲೀಸರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಯಾರಿಗೂ ತೊಂದರೆ ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇ. ಹೌದು ಹೌದು, ಖಂಡಿತವಾಗ್ಲು.